ಟಿ ಗ್ಯಾಂಗ್ ಚಾರ್ಜ್ ಶೀಟ್ ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಅಂತ ಮಾಹಿತಿ ಸಿಗ್ತಾ ಇದೆ. ನೋಡಿ, ರಾತ್ರಿ ರೇಣುಕಾ ಸ್ವಾಮಿ ಕೊಲೆಯಾಗುತ್ತೆ, ಜೂನ್ 8ನೇ ತಾರೀಕು ಬೆಳಿಗ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಪೂಜೆ ಆಗುತ್ತೆ. ಅಂದ್ರೆ ಜೂನ್ 9ನೇ ತಾರೀಕು ಬೆಳಗಿನ ಜಾವ ವಿಜಯಲಕ್ಷ್ಮಿ ಮನೆಯಲ್ಲಿ ಪೂಜೆ ಆಗುತ್ತೆ. ಎಲ್ಲ ವಿಚಾರ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ. ಪೂಜೆಯಲ್ಲಿ ಭಾಗಿಯಾಗಿರುವ ಬಗ್ಗೆ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ ಚಾರ್ಜ್ ಶೀಟ್ ಅಲ್ಲಿ. ಮನೆ ನವೀಕರಣ ಮಾಡಿಸಿದ್ದ ವಿಜಯಲಕ್ಷ್ಮಿ ಹೋಮ ಮಾಡಿಸಿದ್ರು. ಶನಿವಾರ ಕೊಲೆ ಮಾಡಿ ಭಾನುವಾರ ಹೋಮದಲ್ಲಿ ದರ್ಶನ್ ಭಾಗಿಯಾಗಿದ್ದರು. ಹೋಮದ ನಂತರ ಭಾನುವಾರ ಸಂಜೆ ಅಂದ್ರೆ ಜೂನ್ 9ನೇ ತಾರೀಕು ಮೈಸೂರಿಗೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಹೋಗ್ತಾರೆ. ಅನಂತರದಲ್ಲಿ ಅಲ್ಲಿಂದ ಆತನನ್ನು ಅರೆಸ್ಟ್ ಮಾಡಿಕೊಂಡು ಬರ್ತಾರೆ ಅಧಿಕಾರಿಗಳು. ಆ ಹಿಂದಿನ ದಿನ ಆದಂತಹ ಬೆಳವಣಿಗೆ ಇದೆ. ಟಿ ಗ್ಯಾಂಗ್ಗೆ ವಿರುದ್ಧವಾಗಿ ಸಲ್ಲಿಕೆ ಮಾಡಿರುವಂತಹ ಚಾರ್ಜ್ ಶೀಟ್ ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಜೂನ್ 8ನೇ ತಾರೀಕು ಸಂಜೆ ವೇಳೆಗೆ ಹಲ್ಲೆ, ರಾತ್ರಿ ರೇಣುಕಾ ಸ್ವಾಮಿ ಕೊಲೆಯಾಗುತ್ತೆ. ಅದರ ಮರುದಿನ ಜೂನ್ 9ನೇ ತಾರೀಕು ಬೆಳಗಿನ ಜಾವ ವಿಜಯಲಕ್ಷ್ಮಿ ಮನೆಯಲ್ಲಿ ಪೂಜೆ ಆಗುತ್ತೆ. ಚಾರ್ಜ್ ಶೀಟ್ ಅಲ್ಲಿ ಪೂಜೆಯಲ್ಲಿ ಭಾಗಿಯಾಗಿರುವ ಬಗ್ಗೆ ಉಲ್ಲೇಖ ಆಗಿದೆ. ಆ ಎಲ್ಲ ಮಾಹಿತಿಗಳನ್ನು ಅಡಕ ಮಾಡಿದ್ದಾರೆ. ಹಾಗಾದ್ರೆ ದರ್ಶನ್ ಗ್ಯಾಂಗ್ ಪೊಲೀಸರಿಗೆ ಲಾಕ್ ಆಗಿದ್ದು ಹೇಗೆ? ಆ ಒಂದು ಎಡವಟ್ಟು ಮಾತಿನಿಂದ ದರ್ಶನ್ ಗ್ಯಾಂಗ್ ಸಿಕ್ಬಿಡುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಚಾರ್ಜ್ ಶೀಟ್ ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ರೇಣುಕಾ ಸ್ವಾಮಿ ಕೊಲೆ ಬಳಿಕ ಸರೆಂಡರ್ ಆಗಿದ್ರು 3 ಜನ ಆರೋಪಿ. ಆ 3ರ ಹಿನ್ನೆಲೆಯನ್ನ ಪೊಲೀಸರು ಕೆದಕ್ತಾರೆ. ಆರೋಪಿಗಳು ಯಾರು, ಯಾವೂರು ಅಂತ ವಿಚಾರಣೆ ಮಾಡ್ತಾರೆ ಅನೇಕ ಆಯಾಮಗಳಲ್ಲಿ. ಅದಾದ ಮೇಲೆ ರಾಘವೇಂದ್ರ ಹೆಸರನ್ನ ಸರೆಂಡರ್ ಆಗಿದ್ದಂತಹ 3 ಜನ ಆರೋಪಿಗಳು ಹೇಳ್ತಾರೆ. ಆಗ ರಾಘವೇಂದ್ರನನ್ನ ಕರೆತಂದು ಪೊಲೀಸರು ಬಾಯಿ ಬಿಡಿಸ್ತಾರೆ. ರೇಣುಕಾ ಸ್ವಾಮಿ ಕೊಲೆ ಬಗ್ಗೆ ಈ ರಾಘವೇಂದ್ರ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಏನು ಕಿಡ್ನಾಪ್ ಮಾಡ್ಕೊಂಡು ಬರ್ತಾನೆ. ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಆತನನ್ನ ವಿಚಾರಣೆಗೊಳಪಡಿಸ್ತಾರೆ. ಈ 3 ಬಾಯ್ಬಿಟ್ಟಂತ ಮಾಹಿತಿ ಮೇರೆಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಮತ್ತೆ ಲೈವ್ ನಲ್ಲಿದ್ದಾರೆ ಕಿರಣ್. ಯಾವ ರೀತಿಯಾಗಿ ಇಡೀ ಗ್ಯಾಂಗ್ ಸಿಕ್ಕಾಕೊಳ್ತು ಅನ್ನೋ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಸಿಗ್ತಾ ಇದೆ ಕಿರಣ್, ಈ ಡೀಟೇಲ್ಸ್ ಇದೆ? ಖಂಡಿತ ಅರುಣ್, ಮುಖ್ಯವಾಗಿ ಏನಂದ್ರೆ ನಟ ದರ್ಶನ್ ಅರೆಸ್ಟ್ ಆದ ನಂತರ ಬೆಂಗಳೂರಿಗೆ ಕರೆ ತರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರ ಜೀಪ್ ಅನ್ನು ಸಹ ಒಂದು 15 ಬೈಕ್ಗಳಲ್ಲಿ ಫ್ಯಾನ್ಗಳು ಫಾಲೋ ಮಾಡ್ತಾರೆ. ಆ ಸಂದರ್ಭದಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತೇಳಿ ಅವರನ್ನ ದಾರಿ ತಪ್ಪಿಸಿ ಬೆಂಗಳೂರಿಗೆ ದರ್ಶನ್ ಅನ್ನ ಕರೆ ತರ್ತಾರೆ. ಈ ನಡುವೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತೆ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಮುಖ್ಯವಾಗಿ ಈ ದರ್ಶನ್ ಪಾತ್ರದ ಬಗ್ಗೆ ಸಹ ಸಾಕಷ್ಟು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ದರ್ಶನ್ ಹೆಸರು ಹೇಗೆ ರಿವೀಲ್ ಆಯ್ತು, ದರ್ಶನ್ ಪಾತ್ರ ಏನು, ದರ್ಶನ್ ಒಡೆದಿದ್ದ ಹೇಗೆ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿಯನ್ನ ಕಲೆ ಹಾಕ್ತಾ ಹೋಗ್ತಾರೆ. ಮುಖ್ಯವಾಗಿ 3 ಮಂದಿ ಏನು ಇದ್ದಾರೆ, ಕಾರ್ತಿಕ್ಕು, ನಿಖಿಲ್ ನಾಯಕ್ ಮತ್ತೆ ಕೇಶವಮೂರ್ತಿ, ಇವ್ರು 3 ಜನ ಸರೆಂಡರ್ ಆದ ನಂತರ ಪೊಲೀಸರು ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನ ನಡೆಸ್ತಾ ಹೋಗ್ತಾರೆ. ಮುಖ್ಯವಾಗಿ ಮೊದಲು UDR ಪ್ರಕರಣ ಅಂತ ಅನ್ಕೊಂತಾರೆ, ನಂತರ DCP ಸೂಚನೆ ಮೇರೆಗೆ 302 ಅಂದ್ರೆ 201 ಕೊಲೆ ಮತ್ತೆ ಸಾಕ್ಷಿನಾಶ ಪ್ರಕರಣವನ್ನ ದಾಖಲಿಸಿಕೊಂಡಂತ ಪೊಲೀಸರು ತನಿಖೆಯನ್ನ ಕೈಗೊಳ್ತಾರೆ. ಸಂಜೆ ಬೆಳಗಿನ ಜಾವ ಭಾನುವಾರ ಬೆಳಗ್ಗೆ 9 ಗಂಟೆಗೆ ಬಾಡಿ ಸಿಗುತ್ತೆ. ನಂತರ 4 ಗಂಟೆ ಅಷ್ಟಕ್ಕೆ ಎಲ್ಲ FIR ಮಾಡಿ ತನಿಖೆಯನ್ನ ಕೈಗೊಳ್ತಾರೆ. CCTV ಫುಟೇಜ್ ಅನ್ನ ನೋಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ 4 ಗಂಟೆಗೆ ಬಂದು ಆರೋಪಿಗಳು ಸರೆಂಡರ್ ಆಗ್ತಾರೆ. ಆರೋಪಿಗಳು ಸರೆಂಡರ್ ಆದ ನಂತರ ಅವರನ್ನ ವಿಚಾರಣೆ ಮಾಡಿದಾಗ ರಾಘವೇಂದ್ರ ಅವನ ಹೆಸರು ಹೇಳ್ತಾರೆ. ಚಿತ್ರದುರ್ಗದಲ್ಲಿ ಇರ್ತಕ್ಕಂತ ರಾಘವೇಂದ್ರ ಏನಿದ್ದಾನೆ, ಈತ ನಟ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂತ ಈತನನ್ನ ಕರೆತಂದು ವಿಚಾರಣೆ ಮಾಡಿದಾಗ ದರ್ಶನ್ ಸೂಚನೆ ಮೇರೆಗೆ ಸಹ ರೇಣುಕಾ ಸ್ವಾಮಿಯನ್ನ ನಾನು ಕರೆ ತಂದಿದ್ದೆ ಅನ್ನೋದು ಮಾಹಿತಿಯನ್ನ ಪೊಲೀಸರು ಮುಂದೆ ತಪ್ಪೊಪ್ಪಂತಾನೆ. ಈ ನಡುವೆ ಆತನನ್ನು ಸಹ ಡ್ರಿಲ್ ಮಾಡ್ತಾರೆ. ಡ್ರಿಲ್ ಮಾಡಿದ ತಕ್ಷಣ ಆರೋಪಿಗಳ ಎಲ್ಲ ಪಾತ್ರದ ಬಗ್ಗೆ ಗೊತ್ತಾಗುತ್ತೆ. ನಟ ದರ್ಶನ್ ಇನ್ವಾಲ್ವ್ ಆಗಿರೋದು ಕೊಲೆಯಲ್ಲಿ ಪ್ರೂವ್ ಸಾಬೀತಾಗುತ್ತೆ. ನಂತರ ಎಲ್ಲ ಆರೋಪಿಗಳನ್ನ ಮೈಸೂರು ರಸ್ತೆಯಲ್ಲಿ ಬಂಧಿಸ್ತಾರೆ. ಅದೇ ರೀತಿ ದರ್ಶನ್ ಅನ್ನು ಬಂಧಿಸಿರ್ತಕ್ಕಂಥದ್ದು ಇಲ್ಲಿ ರಾಘವೇಂದ್ರ ದರ್ಶನ್ ಅಭಿಮಾನಿ ಆಗಿರೋದ್ರಿಂದ ಚಿತ್ರದುರ್ಗದಿಂದ ಬಂದು ಇಲ್ಲಿ ಯಾಕೆ ಬಂದೆ, ಇಲ್ಲಿ ಯಾಕೆ ಕೊಲೆ ಮಾಡಿದೆ, ಯಾವ ಊರು ನಿಂದು ಅಂತ ಆತನ ಪೂರ್ವಪರ ವಿಚಾರಣೆ ಮಾಡುವಾಗ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ತನಿಖೆ ಕೈಗೊಂಡಂತ ಪೊಲೀಸರಿಗೆ ದರ್ಶನ್ ಹೆಸರು ಪ್ರಸ್ತಾಪ ಆಗುತ್ತೆ ಮತ್ತೆ ದರ್ಶನ್ ಇನ್ವಾಲ್ವ್ಮೆಂಟ್ ಗೊತ್ತಾಗುತ್ತೆ. ಅರುಣ್, ಥ್ಯಾಂಕ್ ಯು ಕಿರಣ್ ಎಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.